ನನ್ನಿಂದ ಇಲ್ಲ ಇಲ್ಲೇ ಎಲ್ಲಾದ್ರೂ ಕೂತ್ಕೊಂಡು ಹೋಗೋಣ ಕಾಲೆಲ್ಲ ತುಂಬಾ ನೋವು ಎಷ್ಟೊತ್ತಂತ ನಡೆಯೋದು ಪ್ಲೀಸ್ ತರುಣ್ ಎಲ್ಲಾದ್ರೂ ಕೂತ್ಕೊಳ್ಳೋಣ ಏನಿತ್ಯ ಆಟ ಆಡ್ತಿದ್ಯಾ ಯಾರು ನಮ್ಮ ನೋಡಿದ್ರೆ ಮುಗೀತು ಯಾವ್ದನ್ನು ಸೀರಿಯಸ್ ತಗೊಳ್ಳಲ್ಲ ನೀನು ನನಗ್ ನಮ್ಮನ್ನ ಅಟಿಸ್ಕೊಂಡ್ ಬರೋರಿಗಿಂತ ನಿಮ್ಮನ್ನ ನೋಡ್ತಿದ್ರೆನೆ ಭಯ ಆಗ್ತಿರೋದು ಹೌದು ಮತ್ತೆ ಯಾವಾಗ ನೋಡಿದ್ರು ಬೇಗ ಬಾ ಅಟ್ಟಿಸ್ಕೊಂಡ್ ಬರ್ತಿದಾರೆದೇ ದಿನೇ ದಿನೇ ಸಾಯೋದಕ್ಕಿಂತ ಅವನ್ನ ಎದುರಿಸಿ ಹೋರಾಡಿ ಸತ್ತೋಗದೆ ಮೇಲು ನಾನ್ ನಿನ್ನ ಭಯ ಪಡ್ಸೋದಕ್ಕೋಸ್ಕರ ಹೇಳ್ತಿಲ್ಲ ನಿತ್ಯ ನಮ್ಮನ್ನ ಹುಡುಕ್ತಿರೋದು ಸಾಧಾರಣ ಅಲ್ಲ ಆತ್ಮ ಅದ್ರ ಬಗ್ಗೆ ನಿನಗೆ ಚೆನ್ನಾಗ್ ಗೊತ್ತು ಅದೆಲ್ಲಿಂದ ಹೇಗ್ ಬರುತ್ತೆ ಅಂತ ಹೇಳೋಕ್ ಆಗಲ್ಲ ಅದಕ್ಕೆ ನಾವಾಗ ನಾವು ಹೋಗಿ ತೊಂದರೆ ಸಿಗಾಕೊಳ್ಳೋದು ಬೇಡ ಅಂತ ನನ್ನಿಂದ ನಡಿಯಕ್ ಆಗ್ತಿಲ್ಲ ರೀ ಕಾಲೆಲ್ಲ ತುಂಬಾ ನೋತ್ತಿದೆ ನೋತಿದೆ ಕೂತ್ಕೊಳ್ಳಕ್ಕೆಲ್ಲಾದ್ರೂ ಒಂದ್ ಒಳ್ಳೆ ಜಾಗ ಇದೆ ಅಂತ ನೋಡ್ತೀನಿ ಆ ಅದಕ್ಕೂ ಮುಂಚೆ ಕೈಯಲ್ಲಿರೋ ವೈಟ್ ನ ತೆಗೆದು ಬಿಸಾಕು ಅದನ್ನ ಎತ್ಕೊಂಡು ನಡೆಯೋದ್ರಿಂದಾನೆ ನಿನಗೆ ನಡೆಯಕ್ ಕಷ್ಟ ಆಗ್ತಿರೋದು ಅದೇ ಅಲ್ವಾ ಅನ್ಕೊಂಡೆ ಮತ್ತೆ ಹಾವಿನ ವಿಷಯಕ್ಕೆ ಬಂದ್ರೆ ನೀವು ಏನ್ ಮಾಡೋದು ನಾವು ಹುತ್ತಿರೋ ದೇವಸ್ಥಾನ ಹುಡ್ಕೊಂಡು ಹೋಗೋದಕ್ಕೆ ಈ ಹಾವು ಒಂದ್ ರೀತಿ ಕಾರಣನೇ ಇದನ್ನ ತೆಗೆದ್ ಬಿಸಾಕು ಅಂತಿದ್ದೀರಾ ಏನಿತ್ಯ ನೀನು ನಿನ್ನಿಂದ ಇದನ್ನ ಬಿಸಾಕೋಕು ಆಗ್ತಿಲ್ಲ ನನ್ನಿಂದ ಇದನ್ನ ತಗೊಳಕು ಆಗ್ತಿಲ್ಲ ನನಗೆ ಸ್ವಲ್ಪ ಭಯ ಆಗ್ತಿದೆ ನಿನಗಿರೋ ಧೈರ್ಯ ನನಗಿಲ್ಲ ಹ್ಮ್ ಒಂದ್ ಮಾಡೋಣ ಯಾವ್ದಾದ್ರು ಗಾಡಿ ಬರುತ್ತ ಅಂತ ನೋಡೋಣ ಗಾಡಿ ಬಂತು ಸರ್ 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 ಒಂದ್ ನಿಮಿಷ ಸರ್ ಸರ್ ಪ್ಲೀಸ್ ಜೀಪ್ ನಿಲ್ಸಿ ನಿಲ್ಸಿದ್ರು ಬಾ ಅಣ್ಣ ಅಣ್ಣ ನಾವು ಹುತ್ತಿರೋ ದೇವಸ್ಥಾನಕ್ ಹೋಗ್ಬೇಕು ತುಂಬಾ ದೂರದಿಂದ ನಡ್ಕೊ ಬರ್ತಿದೀವಿ ನಡಿಯೋಕ್ ಆಗ್ತಿಲ್ಲ ಅಣ್ಣ ನೀವು ಆ ಕಡೆನೆ ಹೋಗ್ತಿದ್ರೆ ನಮ್ಮನ್ನು ಅಲ್ಲೇ ಡ್ರಾಪ್ ಮಾಡ್ತೀರಾ ಹ್ಮ್ ಥ್ಯಾಂಕ್ಸ್ ಬಾಬಾ 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 ತುಂಬಾ ಥ್ಯಾಂಕ್ಸ್ ಸರ್ ಇರಲಿ ನಿರಿಗಪ್ಪ ಹೋಗ್ಬೇಕು ನೀವು ಹೋಗ್ತಾ ಇರೋ ದೇವಸ್ಥಾನಕ್ಕೆ ಸರ್ ನಾನು ಅಲ್ಲಿಗೆ ಹೋಗ್ತಿರೋದು ಯಾಕಮ್ಮ ತುಂಬಾ ಗಾಬರಿಯಿಂದ ಇದೀರ ಅಂತದ್ದೇನು ಇಲ್ಲ ಅಣ್ಣ ತುಂಬಾ ದೂರದಿಂದ ನಡ್ಕೋ ಬರ್ತಿದೀವಿ ಅದಕ್ಕೆ ಕುಡಿಯೋಕ್ ನೀರೇನಾದ್ರೂ ಬೇಕಾ ಇಲ್ಲ ಅಣ್ಣ ಅದೆಲ್ಲ ಬೇಡ ಬುಟ್ಟಿಲೇನಿದೆ ಹಾವೇ ಗೊತ್ತು ಇಲ್ಲ ನೋಡಮ್ಮ ಎಲ್ಲಾ ಜೀವರಾಶಿಗೂ ಒಂದು ವಾಸನೆ ಇರುತ್ತೆ ನಾನು ಕಾಡಲ್ಲೇ ಹುಟ್ಟು ಬೆಳೆದವನು ಹೇಳ್ಬೇಕಂದ್ರೆ ನನ್ನೆಲ್ಲರೂ ಕಾಡು ಮನುಷ್ಯ ಅಂತಾನೆ ಕರೆಯೋದು ಆ ವಾಸನೆ ಬಂತು ಅದಕ್ಕೆ ನಮ್ಮ ಕೇಳಿತ್ತು ಎಲ್ಲಿಂದ ಹಾವು ನೆಡ್ಕೊಂಡು ಬರ್ತಾ ಇದೀರಾ ಇಲ್ಲ ಅಣ್ಣ ನಾವ್ ನಡ್ಕೋ ಬರ್ಬೇಕಾದ್ರೆ ಇದನ್ನ ನಾಲ್ಕ್ ಜನ ಹೊಡಿತಾ ಇದ್ರು ಮಾ ಎಲ್ಲಮ್ಮ ಆ ಅವನ್ನ ಸ್ವಲ್ಪ ತೋರ್ಸು ನೋಡಣ ಅಣ್ಣ ಹಿಡಿಬೇಕಾದ್ರೆ ನಾನೇನು ತುಂಬಾ ಧೈರ್ಯದಿಂದ ಹಿಡಿದ್ಬಿಟ್ಟೆ ಆದ್ರೆ ಎತ್ತುಕೊಂಡು ಬರಬೇಕಾದ್ರೆ ಸ್ವಲ್ಪ ಭಯ ಆಗ್ತಿದೆ ಅದ್ರಲ್ಲಿ ನೀವು ಬೇರೆ ತೋರ್ಸು ಅಂತ ಕೇಳ್ತಿದೀರ ಹಾ ಪರವಾಗಿಲ್ಲ ವೇಗನಡಿ ಹೀಗೆ ಅಗ್ನಿ ದೇವಸ್ಥಾನದಿಂದ ಆ ಮಂತ್ರನ ಶಂಭುಲಿಂಗನ ಒದ್ದು ಓಡಿಸಿದ್ದು ಚಿಕ್ಕ ಮಗು ರೂಪದಲ್ಲಿ ಬಂದು ಆ ಅಗ್ನಿ ನಮ್ಮನ್ ಕಾಪಾಡಿದ್ದು ಆ ದೇವ್ರೇನಾದ್ರು ಅವತ್ ನಮ್ಮನ್ ಕಾಪಾಡದ ಇದ್ದಿದ್ರೆ ನಾನು ನಿತ್ಯ ಇಬ್ರು ಅವತ್ತೇ ಆ ದುಷ್ಟ ಶಕ್ತಿಗಳ ಕೈಯಲ್ಲಿ ಬಲಿ ಆಗೋಗ್ತಿದ್ವಿ ನಿನ್ನ ಕೈ ಬಿಡೋದಿಕ್ಕೆ ಆ ಹೇಗಮ್ಮ ಮನ್ಸು ಬರುತ್ತೆ ನೀವಿಬ್ರು ಸೇರ್ಕೊಂಡು ಅಲ್ಲಿ ಅಷ್ಟೊಂದು ಒಳ್ಳೆ ವಿಷಯಗಳನ್ನ ಮಾಡಿದೀರ ಹಾಗಿರ್ಬೇಕಾದ್ರೆ ಆ ದೇವ್ರು ನಿಮ್ ಕೈನ ಬಿಡಕ್ಕಾಗತ್ತಿನ ತಾಯಿ ದೇವ್ರ ಬಂದ್ವಿ ನಾವು ನಾವು ತುಂಬಾ ಶಕ್ತಿ ಇರೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ದೇವಸ್ಥಾನದಲ್ಲಿ ನನಗೆ ಗೊತ್ತಿರೋ ತುಂಬಾ ಭಕ್ತಾದಿಗಳಿದ್ದಾರೆ ಈಗ ಅವ್ರ ಕಣ್ಣಿಗೆ ನಾನ್ ಹಾಗೆ ಹೇಗಮ್ಮ ಇರೋದು ಮಂತ್ರವಾದನ ತಾಯಿ ನಿಮ್ಮನ್ ಒಂಟಿಯಾಗ್ಬಿಟ್ಟು ನಾನು ಹೋಗೋಕೆ ಆಗೋದಿಲ್ವಲ್ಲಮ್ಮ ಈಗ ಏನ್ ಮಾಡೋದು ಕಣ್ಣು ಹೇಗ್ ಸರಿ ಹೋಯ್ತು ಹೇಗ್ ಸರ್ ಹೋಯ್ತು ಅಂತ ನನಗೆ ಗೊತ್ತಿಲ್ಲ ಒಂದಿನ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಅಂತ ಶಾರದಾ ಬಂದು ನನ್ನ ದೇವಸ್ಥಾನ ಕರ್ಕೊಂಡ್ ಹೋದ್ಲು ದೇವಸ್ಥಾನದಲ್ಲಿ ದೀಪ ಹಚ್ ಬಂದು ಮನೇಲಿ ದೀಪ ಹಚ್ತಾ ಇದ್ದಾಗ ತಂತಾನೆ ನನಗೆ ಕಣ್ ಕಾಣ್ಸಕ್ ಶುರು ಆಯ್ತು ಹಾಗಾದ್ರೆ ಸ್ವಲ್ಪ ದಿನಗಳ ಕಾಲ ನಿಮ್ ಕಣ್ ಕಾಣಿಸಿದ್ರು ಕಾಣಿಸ್ದಿರೋ ತರ ಇದ್ರಾ ಹೌದು ಶಕ್ತಿ ನಮ್ಮ ಮನೆಯಲ್ಲಿ ನಮಗೆ ಗೊತ್ತಿಲ್ದಂಗೆ ಮಹೇಂದ್ರ ಯಾವ್ದೋ ತಪ್ಪು ಮಾಡ್ತಿರೋ ಹಾಗೆ ಅನ್ನಿಸ್ತು ಅದನ್ನ ಕಂಡು ಹಿಡಿಯೋಕೆ ಸ್ವಲ್ಪ ದಿನ ನನ್ನ ಕಣ್ ಕಾಣಿಸುತ್ತೆ ಇದ್ದಂಗೆ ನಟನೆ ಮಾಡಿದೆ ಹಾಗಾದ್ರೆ 나 ಮನೆಗೆ ಬಂದಾಗ ನಿಮ ಕಣ್ ಕಾಣಿಸುತ್ತಿತ್ತಾ ಹೌದು ಶಕ್ತಿ ಆಗ ನನ್ನಿಂದ ಆ ವಿಷಯನ ನಿನ್ನ ಹತ್ರ ನನಗೆ ಹೇಳೋಕಾಗ್ಲಿಲ್ಲ ನೀನ್ ಬಂದಾಗ ಒبಳೆ ಒಂಟಿಯಾಗಿ ಬಂದಿದ್ರೆ ನಾನು ಏನಾದ್ರೂ ಹೇಳಬಹುದು ಆಗಿತ್ತು ಆದ್ರೆ ನೀನ್ ಅವರನ್ನ ಕರ್ಕೊಂಡು ಬರ್ತೀಯ ಅಂತ ನಾನು ಅನ್ಕೊಂಡೆ ಇರ್ಲಿಲ್ಲ ಶಕ್ತಿ ಹ ತಾಯಿ ತಾಯಿ ಲೆಕ್ಕ ತಪ್ಪಾಗ್ಲೇ ಇಲ್ಲ ಹೇಳಿಟ್ಟಂಗೆ ನಮ್ಗಿಂತ ಮುಂಚೆ ಬಂದು ಇವರಿಬ್ರು ಜಾಗ ಹಿಡ್ಕೊಂಡು ಕೂತಿದ್ದಾರೆ ಹೌದು ಇವ್ರು ಮಾಡೋ ಪ್ರತಿಯೊಂದು ಕೆಲಸನು ಗಮನಿಸೋದೆ ನಮ್ ಕೆಲಸ ಅಲ್ಲ ನಮ್ಮ ಅಷ್ಟ ಶತ್ರು ಇಲ್ಲೇ ನಾನು ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಹೌದು ದೇವಸ್ಥಾನದೊಳಗೆ ನಾನು ಸರಿ ನಿಮ್ಗೆ ಯಾವ ತೊಂದರೆನೂ ಆಗಲ್ವಾ ನನ್ನ ಮಂತ್ರ ಶಕ್ತಿಯನ್ನ ಕಟ್ಟುಪಡಿಸ್ಕೊಂಡೆ ನಾನ್ ಇಲ್ಲಿಗೆ ಬಂದಿರೋದು ನಾನ್ ಹಳೆ ರೀತಿಯಲ್ಲಿ ಮಂತ್ರ ಬದಲಾಗೋವರೆಗೂ ನನ್ ಮಂತ್ರ ಶಕ್ತಿ ಯಾವ್ದು ಹೊರ ಕಾಣಿಸೋದೇ ಇಲ್ಲ ನಾನ್ ಅದನ್ನ ಹೊರಕ್ ಹಾಗಾಗಿ ನನ್ನ ಕಂಡ್ ಹಿಡಿಯೋಕ್ ಆಗೋದೇ ಇಲ್ಲ ಧೈರ್ಯವಾಗಿ ಧಾರಾಳವಾಗಿ ಒಳಗಿರೋ ಆ ದೇವೇ ನೇರವಾಗಿ ಬಂದು ತಡದ್ ನಿಲ್ಸಿದ್ರೇನೆ ಸಾಧ್ಯ ಅಲ್ಲಿವರೆಗೂ ನನ್ನ ಯಾರಿಂದನೂ ತಡಿಯೋಕ್ ಆಗಲ್ಲ ಸರಿ ಒಂದು ವೇಳೆ ಶಕ್ತಿ ನಿಮ್ಮನ್ನ ಕಂಡು ಹಿಡಿದ್ರೆ ಆಗ ನೀವೇನ್ ಮಾಡ್ತೀರಾ ಅವಳ ಕಣ್ಣಿಗೆ ನಾನು ಕಾಣಿಸೋದೇ ಇಲ್ಲ ಆದ್ರೆ ಅದೇ ಸಮಯದಲ್ಲಿ ನನ್ನ ಕಣ್ಣು ಅವಳಿಂದ ದೂರ ಹೋಗದೇ ಇಲ್ಲ ಮತ್ತೆ ಆ ಹಾವಿನ ಹತ್ರ ಇರೋ ನಾಗಬುಣಿಯನ್ನ ಹೇಗೆ ತಗೊಳ್ಳೋದು ಅದಕ್ಕೆ ನೀನು ಇದೆಯಲ್ಲ ಏನು ನಾನು ನನ್ನಿಂದ ಹೇಗೆ ತೆಗೆದು ನೀನೇನು ನೀನೇನೂ ಮಾಡಬೇಡ ನಾನು ಹೇಳಿದ್ನ ಮಾಡಿದ್ರೆ ಸಾಕು ಆಂ ಹಾಗಂದ್ರೆ ಇಲ್ಲೂ ನನ್ನ ತಲೆಯೇ ಉರುಳೋದ ಬೇರೆ ದಾರಿನೇ ಇಲ್ಲ ಅದಕ್ಕೆ ನಿನ್ನ ನನ್ನ ಜೊತೆಲಿ ಕರ್ಕೊಂಡ್ ಬಂದಿದ್ದು ಏನೇ ನಾನ್ ಮುಕ್ವಾಡ ಹಾಕೊಂಡ್ ಬದ್ಲಾದ್ರು ಕೆಲವೊಂದ್ ವಿಷಯಗಳನ್ನ ನನ್ನಿಂದ ಮಾಡೋಕ್ಕಾಗಲ್ಲ ಅಂತ ಸಮಯದಲ್ಲೆಲ್ಲ ನಿನ್ ಸಹಾಯ ನನಗ್ ಬೇಕಾಗತ್ತೆ ಒಂದು ಸಣ್ಣ ಬದಲಾವಣೆ ಏನು ಸಹಾಯ ಅನ್ನೋದು ನಾನ್ ಇಷ್ಟಪಟ್ಟು ಮಾಡೋದು ನೀವ್ ಹೇಳಿ ನಾನ್ ಮಾಡಿದ್ರೆ ಅದಕ್ಕೆ ಹೆಸರು ಬೇರೆ ಈ ವಿವರಣೆ ಈಗ ಬೇಕಾಗಿತ್ತ ಸುಮ್ನೆ ಬಾಯಿಗೆ ಬಂದಂಗ ಮಾತಾಡ್ದೆ ಸುತ್ತ ಏನ್ ನಡೀತಿದೆ ಅಂತ ಗಮನಿಸು ಯಾರ್ ಬರ್ತಾರೆ ಯಾರು ಹೋಗ್ತಾರಂತ ನೋಡ್ತಾನೆ ಇರು ಇಲ್ಲಿ ನಮ್ ಸಹಾಯಕ್ಕೆ ಯಾರು ಬರಲ್ಲ ಆದ್ರೆ ಶತ್ರುಗಳು ತುಂಬಾ ಜನ ಬರ್ತಾರೆ ಹಂಗ್ಯಾರೇ ಬಂದ್ರು ಕೂಡ್ಲೆ ನೀನ್ ನನಗೆ ಇನ್ಫಾರ್ಮ್ ಮಾಡು ಸರಿ ಸರಿ